ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾರ್ಯಾಂಜಲಿ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ ಅಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾರ್ಯಾಂಜಲಿಯ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ ನಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ತುಂಬಾ ಖುಷಿ ಆಯ್ತು ಕಂದ. ನನ್ನ ಕನಸನ್ನ ನನಸು ಮಾಡಿಬಿಟ್ಟೆ ನೀನು. ದೇವರಿಗೆ ಮೊದಲು ತುಪ್ಪ ದೀಪ ಹಚ್ಚಿಬಿಟ್ಟು ಬರ್ತೀನಿ. ಅಂತೂ ಈ ಮನೆಗೆ ಪುಟ್ಟು ಸುಶಾಂತ್ ಬರೋ ಹಾಗೆ ಮಾಡಿದೆ. ಕಂಗ್ರ್ಯಾಚುಲೇಷನ್ಸ್. ಸುಶಾಂತ್, ಅಂತೂ ಈ ಮನೆಗೆ ಮೊದಲು ನಿನ್ನ ಮಗುನೇ ಬರೋ ಹಾಗಾಯ್ತು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಸುದ್ದಿ ಕೊಟ್ಟೆ ಅಂಜು, ನನ್ನ ಜೀವನದಲ್ಲಿ ಇಷ್ಟೊಂದು ಖುಷಿಯಾಗಿರೋ ದಿನ ಯಾವತ್ತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅಂಜು ಮುಖದಲ್ಲಿ ಈ ತರ ನಾಚಿಕೆ ನೋಡ್ಬೇಕು ಅಂತ ಅದೆಷ್ಟು ಆಸೆ ಪಟ್ಟಿದೆ ಗೊತ್ತಾ? ಅಂತೂ ಅದು ಇವತ್ತು ಈಡೇರ್ತು. ಆ ದೇವ್ರಿಗೆ ಅದೆಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಖುಷಿಯಲ್ಲಿ ನಾನೇನೇನೋ ಮಾತಾಡ್ತಿದ್ದೀನಲ್ವಾ. ನೋಡು, ನಿನಗ್ ಮಗು ಆಗಿದ ತಕ್ಷಣ ಅದನ್ನ ನಾನೇ ಸಾಕ್ಬೇಕು. ಅದು ನನ್ನನ್ನ ಚಿಕ್ಕಮ್ಮ ಚಿಕ್ಕಮ್ಮ ಅನ್ಕೊಂಡು ನನ್ನ ಹತ್ರನೆ ಬರ್ಬೇಕು. ಅದನ್ನ ಹಿಡಿಯಕ್ಕೆ ನಾನ್ ಹೋಗ್ಬೇಕು. ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದೀನಿ ಅಂಜು. ಅಂಜು, ತುಂಬಾ ಖುಷಿ ಆಗ್ತಿದೆ ಅಮ್ಮ. ಇನ್ಮೇಲೆ ನೀನ್ ತುಂಬಾ ಹುಷಾರಾಗಿರ್ಬೇಕು, ಯಾಕಂದ್ರೆ ಈಗ ನೀನ್ ಒಬ್ಳೆ ಅಲ್ವಲ್ಲ. ನಿನ್ ಹೊಟ್ಟೆ ಒಳಗೆ ಈ ಅರಸು ಕುಟುಂಬದ ಕುಡಿ ಬೆಳೀತಾ ಇದೆ. ಕಂಗ್ರಾಟ್ಸ್ ಅಂಜಲಿ. ಥ್ಯಾಂಕ್ ಯು. ಅಂತೂ ನನ್ನ ಜೊತೆ ಆಡೋಕೆ ಒಂದು ಒಬ್ಬ ಪುಟ್ಟ ಸುಶಾಂತ್, ಒಬ್ಬ ಪುಟ್ಟ ಅಂಜಲಿ ಬರ್ತಾಳೆ. ಕಂಗ್ರಾಚುಲೇಷನ್ಸ್ ಅಂಜಲಿ, ಅಂತೂ ನನ್ನ ಹೊಸ ಪೊಸಿಷನ್ ಸಿಕ್ತು. ಸುಶಾಂತ್ ಎಲ್ಲಿ? ಹೊರಗಡೆ ಅಷ್ಟೊಂದು ಖುಷಿಯಾಗಿದ್ದ, ಮೇಬಿ ನಾಚ್ಕೊಂಡಿದ್ದಾನೆ ಅನ್ಸುತ್ತೆ. ಸುಶಾಂತ್ ಬಾರೋ. ಅವಳು ನಾಚ್ಕೊಳ್ಳೋ ಬದ್ಲು ಅವನೇ ನಾಚ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ನಿನಗ ಅಪ್ಪ ಆಗ್ತಿದ್ಯಾ ಕಣೋ? ನೀನೇ ರೀತಿ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ಮಾತಾಡು ಮಾತಾಡು. ಸರಿ, ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಸ್ವೀಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹುಷಾರಮ್ಮ, ಅದಕ್ಕೆ ನಾನು ಬರ್ತೀನಿ. ಸರಿ ಬಾ. ಕಾವ್ಯ ಬಾ, ನಾವು ಹೋಗಿ ಇನ್ನೊಂದು ಸ್ವೀಟ್ ಮಾಡ್ಕೊಂಡ್ ಬರೋಣ. ಇನ್ನೊಂದ್ ಸ್ವೀಟಾ? ಬೇಡ ಬೇಡ, ಅತ್ತೆ ಮಾಡ್ಕೊಂಡ್ ಬರ್ತೀನಿ ಅಂದ್ರಲ್ಲ ಅವರೇ ಮಾಡ್ಕೊಂಡ್ ಬರ್ತಾರೆ. ನಾನಂತೂ ಅಂಜನ್ ಬಿಟ್ಟು ಎಲ್ಲೂ ಹೋಗಲ್ಲ. ಕಾವ್ಯ, ಸ್ವೀಟು, ಇನ್ನೊಂದ್ ಸ್ವೀಟ್ ಮಾಡ್ಕೊಂಡ್ ಬರ್ಬೇಕಲ್ಲ, ಮಾಡ್ಕೊಂಡ್ ಬರ್ತೀವಿ ಅಂಜ. ಆದ್ರೆ ಇಷ್ಟೊಂದು ಖುಷಿ ಆಗುತ್ತೆ ಅಂತ ನನಗೆ ನಿಜವಾಗ್ಲು ಗೊತ್ತಿರಲಿಲ್ಲ ಅಂಜು. ಐ ಆಮ್ ಸೋ ಹ್ಯಾಪಿ. ಮನೆ ಹಿರಿ ಸೊಸೆ ಕಾವ್ಯ ತಾನೆ, ಅವಳಿಗೆ ತಾನೇ ಮೊದಲು ಪಾಪ ಆಗ್ಬೇಕು. ನಿಮ್ಗಿಂತ ಜಾಸ್ತಿ ಆಸೆ ಇಟ್ಕೊಂಡಿರೋಳು ನಾನು ಚಿಕ್ಕಮ್ಮ.